ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಕರೋನಾ ಕರೋನಾ ಎಂದು ಕಾಲಹರಣ ಮಾಡುವ ಬದಲು ಕರೋನಾಕ್ಕೆ ಕಡಿವಾಣ ಹಾಕುವ ಕಾಲ ಈಗ ಬಂದಿದೆ. ನಾವು ನೀವೆಲ್ಲರೂ ಒಗ್ಗಟ್ಟಿನಿಂದ ಈ ಪರಿಸರ ಸಂರಕ್ಷಣೆ ಮಾಡುವ ಮೂಲಕ, ಪರಿಸರದ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ಕರೋನಾವನ್ನು ಸಂಪೂರ್ಣವಾಗಿ ನಾಶಪಡಿಸಲು ಒಂದು ಅವಕಾಶವಿದೆ. ಆತ್ಮೀಯರೇ, ನಾವು ನೀವು ನೋಡಿದ್ದೇವೆ, ಆಮ್ಲಜನಕ ಇಲ್ಲದೆ ಗಾಳಿ ಇಲ್ಲದೆ ಎಷ್ಟೋ ಜನರು ರಸ್ತೆಯಲ್ಲಿ ಒದ್ದಾಡಿ ಒದ್ದಾಡಿ ಸತ್ತಿದ್ದಾರೆ. ಹಾಗಾದರೆ ನಾವು ನಮ್ಮಲ್ಲಿಯೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಆಮ್ಲಜನಕ ಸಿಗದೇ ಇರುವುದಕ್ಕೆ ಕಾರಣ ಏನು ಎಂದು, ಇದಕ್ಕೆ ಮುಖ್ಯವಾದ ಕಾರಣ ನಾನು ಆಸ್ತಿ ಮಾಡಬೇಕು, ನಾನು ಹಣ ಗಳಿಸಬೇಕು, ನಾನು ಶ್ರೀಮಂತನಾಗಬೇಕು, ನನ್ನ ಮಕ್ಕಳಿಗೆ ಇಷ್ಟೆಲ್ಲ ಆಸ್ತಿ ಮಾಡಬೇಕೆಂಬ ದುರಾಸೆಯಿಂದ ನಾವೇನು ಮಾಡಿದ್ದೇವೆ ಎಂದರೆ, ಗಿಡಗಳನ್ನು ಕಡಿದಿದ್ದೇವೆ, ಪರಿಸರದ ನಾಶವನ್ನು ಮಾಡಿದ್ದೇವೆ, ಮಣ್ಣಿನ ಫಲವತ್ತತೆಯನ್ನು ನಾಶ ಮಾಡಿದ್ದೇವೆ. ಅದರ ಆ ಗಿಡಗಳಲ್ಲಿ, ಆ ಪರಿಸರದ ಮಡಿಲಿನಲ್ಲಿ ವಾಸ ಮಾಡುತ್ತಿದ್ದಂತಹ ಪ್ರಾಣಿ ಪಕ್ಷಿ ಕೀಟಗಳು ಅವೆಲ್ಲವೂ ಸಾವನ್ನಪ್ಪಿ ತಮ್ಮ ಸಂತತಿಯನ್ನು ನಾಶ ಮಾಡಿಕೊಂಡಿವೆ. ಅದಕ್ಕೆ ಮೂಲ ಕಾರಣ ನಾವು ನೀವುಗಳೇ. ಅದರ ಕರುಣಾವನ್ನು ನಾವು ಈ ಜಗತ್ತಿನಿಂದ ಓಡಿಸಬೇಕೆಂದರೆ ಒಂದೇ ಒಂದು ಪರಿಹಾರ, ನಾವು ಎಲ್ಲರೂ ಇರುವ ಗಿಡಗಳನ್ನು ಸಂರಕ್ಷಣೆ ಮಾಡಬೇಕು, ಅತಿ ಹೆಚ್ಚು ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಆ ಗಿಡಗಳಿಂದ, ಸಸಿಗಳಿಂದ, ಮಣ್ಣಿನಿಂದ ಸಿಗುವ ಒಂದು ಔಷಧೀಯ ಗುಣಗಳಿಂದ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತದೆ. ಅದರಿಂದ ನಾವು ನೀವು ಆರೋಗ್ಯವಾಗಿರಬಹುದು, ಜೊತೆಗೆ ಈ ಜಗತ್ತನ್ನು ಆರೋಗ್ಯವಾಗಿ. ಆದ ಕಾರಣ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ, ಎಲ್ಲರೂ ಪರಿಸರ ಸಂರಕ್ಷಣೆಗೆ ಮುಂದಾಗಿ, ಗಿಡಗಳ ಸಂರಕ್ಷಣೆಗೆ ಮುಂದಾಗಿ, ನೆಲ ಜಲದ ಸಂರಕ್ಷಣೆಗೆ ಮುಂದಾಗಿ, ಸಸಿಗಳನ್ನು ನೆಟ್ಟು ಪೋಷಿಸಲು ಮುಂದಾಗಿ, ಈ ಪರಿಸರದ ವಾತಾವರಣದಲ್ಲಿ ಔಷಧೀಯ ಗುಣವನ್ನು ಹೆಚ್ಚಿಸಲು ಮುಂದಾಗಿ ನಾವೆಲ್ಲರೂ ಸೇರಿ ಇಂತಹ ಒಂದು ಕೆಲಸವನ್ನು ಮಾಡಿದರೆ, ಪರಿಸರ ಸಂರಕ್ಷಣೆ ಮಾಡಿದರೆ, ಪರಿಸರ ಪುನರುತ್ಥಾನವನ್ನು ಮಾಡಿದ್ದಾರೆ, ಖಂಡಿತವಾಗಿಯೂ ನಾವೆಲ್ಲರೂ ರೋಗದಿಂದ ಮುಕ್ತರಾಗುತ್ತೇವೆ. ಅದಕ್ಕೆ ಮಕ್ಕಳಿಗಾಗಿ ಆಸ್ತಿ ಮಾಡದೆ ಮಕ್ಕಳಿಗೋಸ್ಕರ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಿ, ಮಕ್ಕಳಿಗೋಸ್ಕರ ಉತ್ತಮವಾದ ಆಹಾರವನ್ನು ನಿರ್ಮಾಣ ಮಾಡಿ, ಮಕ್ಕಳಿಗೋಸ್ಕರ ಆರೋಗ್ಯಕರ ಪರಿಸರವನ್ನು ನಿರ್ಮಾಣ ಮಾಡಿ, ಎಲ್ಲವನ್ನು ಕೊಟ್ಟ ಈ ಭೂಮಿ ತಾಯಿ ಉತ್ತಮವಾದ ಪರಿಸರವನ್ನು ನಿರ್ಮಾಣ ಮಾಡುವ ಮೂಲಕ, ಗಿಡಗಳ ಸಂತತಿಯನ್ನು ಹೆಚ್ಚಿಸುವ ಮೂಲಕ, ಜೀವ ವೈವಿಧ್ಯತೆಯನ್ನು ಕಾಪಾಡುವ ಮೂಲಕ, ನಮ್ಮ ಕೈಲಾದಷ್ಟು ಒಂದಿಷ್ಟು ಈ ಭೂಮಿ ತಾಯಿಯ ಸೇವೆಯನ್ನು ಮಾಡೋಣ, ಹಾಗೂ ನಾವೆಲ್ಲರೂ ಆರೋಗ್ಯವಾಗಿರೋಣ ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನಿಮಗೆ ಮತ್ತೊಮ್ಮೆ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ.